ಧನ್ಯವಾದ ಬಂದಿದ್ದಕ್ಕೆ. ಟ್ರೈಲರ್ ನಾವು ನೋಡಿ ಎಷ್ಟು ಖುಷಿಯಾಗಿದ್ದೀರೋ ಅಷ್ಟೇ ನಿಮಗೂ ಎಕ್ಸೈಟ್ಮೆಂಟ್ ಇದೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲರೂ ಆಲ್ರೆಡಿ ಏನೇನು ಪಾಯಿಂಟ್ ಬಗ್ಗೆ ಮಾತಾಡಬೇಕಿತ್ತು ಅದನ್ನು ಹೇಳಿ, ಪ್ರಕಾಶ್ ಸರ್ ಆಗ್ಬೋದು, ಮನ್ಮೋರ್ ಅವ್ರು ಆಗಿರ್ಬೋದು, ಮ್ಯಾಮ್ ಆಗಿರ್ಬೋದು. ಸೊ ನನ್ಗೆ ಅನಿಸಿದ್ದಿದ್ದು ಅಷ್ಟೇ, ಒಂದು ನಾನು ಸಣ್ಣ ವಯಸ್ಸಲ್ಲಿ ನೋಡ್ತಿದ್ದಂಥ ಮೂವಿ ಇ ಟಿ ಆಗಿರ್ಬೋದು ಅಥವಾ ಟರ್ಮಿನೇಟರ್, ಆ ಥರ ಒಂದು ಸಿನಿಮಾ ನೋಡಿ ಬೆಳೆದಾಗ ಕನ್ನಡಲ್ಲಿ ಆ ಥರ ಒಂದು ಆಪರ್ಚುನಿಟಿ ಸಿಗ್ತಿದೆ ಅಂದಾಗ ನಾನು ಎರಡೂ ಕೈಲಿ ಅದನ್ನು ಬಾಚ್ಕೊಳ್ಳೋದಕ್ಕೆ ನೋಡಿದೆ ಅಷ್ಟೇ. ಆ್ಯಂಡ್ ಜೊತೆಗೆ ಇದ್ದಿದ್ದು ಸ್ಟಾರ್ ಕಾಸ್ಟು, ಅನಂತ್ ಸರ್ ಆಗಿರ್ಬೋದು, ಪ್ರಕಾಶ್ ಸರ್ ಆಗಿರ್ಬೋದು. ಸೊ ಇಟ್ ವಾಸ್ ಎ ಆಪರ್ಚುನಿಟಿ. ಆ್ಯಂಡ್ ಯಾ, ಕನ್ನಡದ ಒಂದು ಸಿನಿಮಾ ಆಗಿ ಹೆಮ್ಮೆ ಅಂತೂ ಖಂಡಿತ ಇದೆ. ಆ್ಯಂಡ್ ಆ ಹೆಮ್ಮೆನ ಹಂಚ್ಕೊಳ್ಳೋದಕ್ಕೆ ನೋಡ್ತಾ ಇದೀವಿ ನಾವು. ಐ ಆಮ್ ಪ್ರೆಟಿ ಶೋರ್ ಇವರೆಲ್ಲ ಹೇಳಿರೋ ಹಾಗೆ ಇಲ್ಲಿಂದ ಒಂದು ಆ ವ್ಯಾಕ್ಯೂಮ್ ಇತ್ತು ಕನ್ನಡ ಒಂದು ಚಲನಚಿತ್ರದಲ್ಲಿ ನಾವು ನೋಡೋದಾಯ್ತು ಅಂದ್ರೆ, ಇನ್ನೆಲ್ಲದರಲ್ಲೂ ನಾವು ಅಚೀವ್ ಮಾಡಿದೀವಿ. ಎಲ್ಲ ತರದ ಸಿನಿಮಾಗಳನ್ನು ಮಾಡ್ತಿದೀವಿ, ಪೀರಿಯಡ್ ಆಗಿರ್ಬೋದು, ಆಕ್ಷನ್ ಆಗಿರ್ಬೋದು, ರೊಮ್ಯಾನ್ಸ್ ಜಾನ್ರ ಆಗಿರ್ಬೋದು, ಇದೆಲ್ಲೋ ಒಂದು ವ್ಯಾಕ್ಯೂಮ್ ಇತ್ತು. ಅಂಡ್ ಅದನ್ನ ವ್ಯಾಕ್ಯೂಮ್ ಸ್ಟಾರ್ಟ್ ಮಾಡಿರೋದು ಒಂದು ಫಿಲ್ಮ್ ಮಾಡೋದಕ್ಕೆ ಅಜಯ್ ಮಂಡಲ ಮುಖಾಂತರ. ಸೊ ನನಗೂ ಆ ಹೆಮ್ಮೆ ಇದೆ, ನಾನು ಇದರಲ್ಲಿ ಒಂದು ಭಾಗಿಯಾಗಿದ್ದೀನಿ ಅಂತ. ಅಂಡ್ ಎಲ್ಲೋ ಒಂದ್ ಕಡೆ ಮೇ ಬಿ ಇನ್ ಟೈಮ್ ಬರೀತಾರೆ ಒಂದು ಆ ವ್ಯಾಕ್ಯೂಮ್ನ ಮುಚ್ಚೋದಕ್ಕೆ ಶುರು ಮಾಡಿದ ಸಿನಿಮಾ ಒಂದು ಇಗ್ನೈಟ್ ಆಗಿದ್ದು ಮಂಡಲ ಅಂತ. ಅಂಡ್ ಮ್ಯಾಮ್ ಹೇಳ್ದಂಗೆ ನಮ್ಗೆ ಮಾಧ್ಯಮರ ಒಂದು ಸಪೋರ್ಟ್ ಬಹಳ ಅಗತ್ಯ ಇದೆ, ಯಾಕಂದ್ರೆ ಈ ತರದ ಒಂದು ಸಿನಿಮಾನ ಎಷ್ಟು ಕಷ್ಟದಿಂದ ಮಾಡ್ತಾರೋ ಅದನ್ನ ಅಷ್ಟೇ ಮುಖ್ಯ ಆಗತ್ತೆ ಜನರಿಗೆ ತಲುಪಿಸೋದು. ಅಂಡ್ ನಿಮ್ಮ ಅದರ ಒಂದು ಬೆಂಬಲ ಬೇಕಿದೆ. ಸೊ ದಯವಿಟ್ಟು, ಐ ಆಮ್ ಶೋರ್ ನೀವು ಎಕ್ಸೈಟ್ ಆಗಿದ್ದೀರಾ ಕನ್ನಡದಲ್ಲಿ ಈ ತರ ಒಂದು ಸಿನಿಮಾನ ನೋಡೋದಕ್ಕೆ, ಎಕ್ಸೈಟ್ಮೆಂಟ್ ನ ಹಂಚಿ ಅಷ್ಟೇ. 10ನೇ ತಾರೀಕು ಜನ ಬಂದು ಥಿಯೇಟ್ರಲ್ಲಿ ನೋಡಿ ಅವರು ಅವ್ರ ರಿಸಲ್ಟ್ ನ ಕೊಟ್ಟರೆ ಡೆಫಿನೆಟ್ ಆಗಿ ನಾವು ಅದನ್ನು ಸ್ವೀಕರಿಸ್ಕೊಂತೀವಿ. ಈ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.